ಇದು ಕ್ಲಾಪ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಪ್ರೆಸೆಂಟ್ ಸಿಂಪಲ್ ಆಗಿ ಒಂದು ಸವಾಲು ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆ ಸ್ವಾಗತ. ಮತ್ತೆ ನಮ್ಮ ಜೊತೆ ಇಬ್ರು ಮಹಿಳಾ ಕಾರ್ಮಿಕರಿದ್ದಾರೆ, ಅವ್ರನ್ನ ಪ್ರಶ್ನೆಗಳನ್ನ ಕೇಳೋಣ. ಅದಕ್ಕೆ ಮುಂಚೆ ಅವ್ರದ್ದೊಂದು ಚಿಕ್ಕ ಪರಿಚಯ ಮಾಡ್ಕೊಳ್ಳೋಣ. ಶ್ರೀದೇವಿ. ಶ್ರೀದೇವಿ ಎಲ್ಲಿಂದ ಬರೋದು ನೀವು? ಓಕೆ, ಎಷ್ಟು ವರ್ಷದಿಂದ? ಒಂದು ವರ್ಷದಿಂದ ಕೆಲಸ ಮಾಡ್ತಿದ್ರಿ. ಹೇಗೆ ಅನಿಸ್ತಾ ಇದೆ? ಖುಷಿಯಾಗಿದೆ. ಖುಷಿಯಾಗಿದೆಯಾ? ಮನೆಗೆ ಸಪೋರ್ಟಿವ್ ಆಗಿದೆಯಾ? ಅಂದ್ರೆ ಇಲ್ಲಿ ನಿಮ್ ಫ್ಯಾಕ್ಟ್ರಿ ಒಳಗಡೆ ಬಂದಿದ ತಕ್ಷಣ ಬರೇ ಹೆಣ್ಮಕ್ಳೇ ಕೆಲಸ ಮಾಡ್ತಿರೋದು ನಂಗೆ ಖುಷಿ ಆಯ್ತು. ಅಂದ್ರೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಅದು ನಮಗೆ ಖುಷಿ ಆಗುತ್ತೆ. ಓಕೆ, ಮನೆಯವ್ರು ಏನ್ ಮಾಡ್ತಿದ್ದಾರೆ? ಅವರು ಸೇಲ್ಸ್ಮನ್. ಮಕ್ಕಳು ಎಷ್ಟು ಜನ? ಒಬ್ಬನೇ. ಏನ್ ಮಾಡ್ತಿದ್ದಾರೆ? ಅವರು ಕೆಲಸಕ್ಕೆ ಹೋಗ್ತಿದ್ದಾರೆ. ಓಕೆ, ಶಾರದಾ ಬರು. ಎಲ್ಲಿಂದ ಬರೋದು? ನಾವು ಚೇತನ್ ಸರ್ಕಲ್. ಓಕೆ, ಎಷ್ಟು ವರ್ಷದಿಂದ ನಾವು ಕೆಲಸ ಮಾಡ್ತಿದ್ದೀವಿ? ಒಂದು ವರ್ಷದಿಂದ. ಹೇಗೆ ಅನಿಸ್ತಾ ಇದೆ? ಖುಷಿ ಅನಿಸ್ತದೆ. ಖುಷಿ ಇದೆ. ಮನೆಯವ್ರು ಏನು ಮಾಡ್ತಾರೆ ಕೆಲಸ? ಮನೆಯವರು ಲೇತ ಆಪರೇಟರ್ ಕೆಲಸ. ಲೇತು. ಓಕೆ, ಆಪರೇಟರ್ ಕೆಲಸ. ಓಕೆ, ಹೇಗೆ ಇದು ನಿಮ್ಗೆ ಸಪೋರ್ಟಿವ್ ಆಗಿದೆಯಾ? ಇದೆ ಸರ್. ಓಕೆ, ಕನ್ನಡ ಸಿನಿಮಾಗಳೆಲ್ಲ ನೋಡ್ತೀರಾ? ನೋಡ್ತೀವಿ ಸರ್. ಯಾರು ನಿಮ್ಗೆ ಇಷ್ಟವಾದ ಹೀರೋ? ಇಷ್ಟವಾದ ಹೀರೋ ಅಂಬರೀಷ್. ವಿಷ್ಣುವರ್ಧನ್ ಜೊತೆ ಅಂಬರೀಷ್. ಓ ಗೆಳೆಯ. ಒಡ ಹುಟ್ಟಿದವರು. ಓಕೆ ಓಕೆ ಓಕೆ. ಅಲ್ಲ, ದಿಗ್ಗಜರು ವಿಷ್ಣುವರ್ಧನ್. ವಿಷ್ಣುವರ್ಧನ್ ಅಭಿಮಾನಿಗಳೇ ಜಾಸ್ತಿ. ಓಕೆ, ಪ್ರಶ್ನೆಗಳಿಗೆ ಹೋಗೋಣ. ರೆಡಿ ಇದ್ದೀರಾ? ಜನ್ಮದ ಜೋಡಿ ಸಿನಿಮಾ ನೋಡಿದ್ರ? ಜನ್ಮದ ಜೋಡಿ ಸಿನಿಮಾ ನೋಡಿದಿರಾ? ನಾವು ಇನ್ನ ಪ್ರಶ್ನೆ ಕೇಳಿಲ್ವಾ? ನೋಡಿದಿರಾ ಅಂದೆ. ನೋಡಿದಿರಾ? ಆ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಜೊತೆ ಆಕ್ಟ್ ಮಾಡಿದ ಹೀರೋಯಿನ್ ಹೆಸರೇನು? ಶಿಲ್ಪಾ. ತುಂಬಾ ಸ್ಪೀಡು. ರೈಟ್ ಆನ್ಸರ್. ಅಕ್ಕ ಒಂದಂಕ. ಎರಡನೇ ಪ್ರಶ್ನೆ, ರಂಗಿ ತರಂಗ ಸಿನಿಮಾ ನೋಡಿದಿರಾ? ನೋಡಿದಿರಾ ರಂಗಿ ತರಂಗ ಸಿನಿಮಾ ನೋಡಿದಿರಾ? ಆ ಸಿನಿಮಾದಲ್ಲಿ ವಿಲ್ಲನ್ ಆಗಿ ಆಕ್ಟ್ ಮಾಡಿದವ್ರು ಯಾರು? ಸಾಯಿ ಕುಮಾರ್. ಸಾಯಿ ಕುಮಾರ್. ನಾನು ಸ್ವಲ್ಪ ಹಿಂಗೆ ಬಂದು ಬರ್ತೀನಿ. ಇರ್ಲಿ ಇರ್ಲಿ ಇಲ್ಲಿ ಹಂಗೆ ಇರಲಿ. ಸಾಯಿ ಕುಮಾರ್ ರೈಟ್ ಆನ್ಸರ್. ಎರಡು ಅಂಕ. ಮೂರನೇ ಪ್ರಶ್ನೆ ನಿಮಗೆ, ಒಡ ಹುಟ್ಟಿದವರು ಸಿನಿಮಾ ನೋಡಿದ್ರ? ಒಡ ಹುಟ್ಟಿದವರು. ಅಂಬರೀಷ್ ಅಣ್ಣನ ಜೊತೆ ಆಕ್ಟ್ ಮಾಡಿದ ಇನ್ನೊಬ್ಬರು ಆರ್ಟಿಸ್ಟ್ ಯಾರು? ರಾಜ್ಕುಮಾರ್. ಆಟ್ರಿಕ್. ಕರೆಕ್ಟ್ ಆನ್ಸರ್. ನಾಲ್ಕನೇ ಪ್ರಶ್ನೆ, ಜನ್ಮದ ಜೋಡಿ ಸಿನಿಮಾದಲ್ಲಿ ಅಂದ್ರೆ ಆ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಿದವ್ರು ಯಾರು? ಇಲ್ಲ, ಅವರು ಡೈರೆಕ್ಟರು, ಪ್ರೊಡ್ಯೂಸರ್, ದುಡ್ಡು ಹಾಕ್ತಾರು. ಪಾರ್ವತಮ್ಮ ರಾಜ್ಕುಮಾರ್. ರೈಟ್ ಆನ್ಸರ್. ಲಾಸ್ಟ್ ಒಂದು ಫೋಟೋ ತೋರಿಸ್ತೀನಿ ಅಕ್ಕ, ಇದ್ರಲ್ಲಾದ್ರೂ ಗೆದ್ಬಿಡು. ನೋಡಿ, ನಾಲ್ಕು ಪ್ರಶ್ನೆಗೆ ನಾಲ್ಕು ಅವ್ರು ಉತ್ತರ ಹೇಳ್ಬಿಟ್ರು. ಆಡ್ಲಿ ಅಲ್ವಾ ಅಕ್ಕ? ಯಾರು ಗೆದ್ರೆ ಏನೋ, ಯಾರು ಗೆದ್ರೆ ಏನೋ ಅಲ್ವಾ? ಓಕೆ, ಇದು ನಿಮಗೆ ಸ್ಕ್ರೀನ್ ಮೇಲೆ ಬರುತ್ತೆ ಅಕ್ಕ. ಇದು ಕೇಳ್ಬಿಟ್ರೆ ಐದಕ್ಕೈದು ನೀವೇ ಉತ್ತರ. ಯಾರು ಇವರು? ದತ್ತಣ್ಣ. ರೈಟ್ ಆನ್ಸರ್. ಐದಕ್ಕೈದು ಅಕ್ಕ. ಇಂಥ ಅಭಿಮಾನಿಗಳಿಂದನೇ ಕನ್ನಡ ಸಿನಿಮಾ ಇನ್ನ ಉಳ್ಕೊಂಡಿರೋದು, ಬೆಳೀತಾ ಇರೋದು. ನೆಕ್ಸ್ಟ್ ಟೈಮ್ ಬನ್ನಿ. ಅದೇ ಆಟದಲ್ಲಿ ಸೋಲು ಗೆಲುವು ಇದ್ದಿದ್ದೆ. ಗೆಲ್ಲೋರಿಗೆ ನಾವು ಪ್ರೋತ್ಸಾಹ ಕೊಡಬೇಕು, ಸೋತವ್ರಿಗೆ ನಾವು ಬೆನ್ ತಟ್ಟಬೇಕು, ಮುಂದೆ ಗೆಲ್ಲಬೇಕು ಅಂತ. ನಿಮ್ಗೊಂದು ಬಹುಮಾನ ಕೊಡೋಣವಾ? ಕೊಡಲಿಲ್ಲ ಅಂದರೆ ಅಷ್ಟೇ, ಇವ್ರು ಯಾರು ನಮ್ಮನ್ನ ಹೊರಗಡೆ ಬಿಡೋಲ್ಲ. ಕೊಟ್ಬಿಡೋಣ ಅಕ್ಕ, ನಿಂತ್ಕೊಳ್ರಿ, ಗಿಫ್ಟ್ ತರ್ತೀನಿ.
ನಾವು ನಮ್ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೇನೆ ಇಲ್ಲಿ ದೇವ್ರು ಜೀವನದಲ್ಲಿ ಬೇರೇನು ಇಲ್ಲ ಏನಂತೀರ. ಆಟವನ್ನ ಅದ್ಭುತವಾಗಿ ಆಟ ಆಡಿ ಐದು ಪ್ರಶ್ನೆಗಳಿಗೆ ಐದು ಉತ್ತರಗಳನ್ನ ಸರಿ ಉತ್ತರಗಳನ್ನು ಕೊಟ್ಟಿದ್ದಾರೆ ನಮ್ಮ ಶ್ರೀದೇವಿ ಅಕ್ಕವರು. ಅವ್ರಿಗೆ ಕಲಾ ನವೀನ್ ಫಿಲಂ ಅಕಾಡೆಮಿ ಕಡೆಯಿಂದ ಇದೊಂದು ಪುಟ್ಟ ಉಡುಗೊರೆ. ಹೀಗೆ ನಿಮ್ಮ ಸಿನಿಮಾದ ಮೇಲಿರೋ ಅಭಿಮಾನ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ಮೀಟ್ ಮಾಡ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಮನ್ನ. ಈ ಆಟ ನಿಮ್ಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ತುಂಬ ಜನ ಸಬ್ಸ್ಕ್ರೈಬೇ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಏನೋ ಬಂದ್ಬಿಡ್ತಾರೆ, ವಿಡಿಯೋ ಮಾಡಿಬಿಡ್ತಾರೆ, ಹಾಕ್ಬಿಡ್ತಾರೆ, ಹೀಗೆ ತಿಳ್ಕೊಬೇಡಿ. ವಿಡಿಯೋ ಹಾಕೋದು ಕೂಡ ಕಷ್ಟ, ನಾವು ಇದಕ್ಕೆ ತುಂಬ ಇನ್ವೆಸ್ಟ್ ಮಾಡಿದ್ದೀವಿ, ಸಮಯ ಆಗ್ಬೋದು, ದುಡ್ಡಾಗ್ಬೋದು, ಎಲ್ಲವನ್ನು ಕೊಟ್ಟಿದ್ದೀವಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಾವು ಇನ್ನೂ ಒಂದಷ್ಟು ಜನಗಳಿಗೆ ಆಟ ಆಡಿಸಿ ಈ ಥರ ಬಹುಮಾನ ಕೊಡ್ಬೋದು ಅಲ್ವಾ ಅಕ್ಕ? ನಿಜ ಅಲ್ವಾ? ಸರಿ, ನಮ್ಮ ಚಾನಲ್ ಬಗ್ಗೆ ಒಂದೆರಡು ಮಾತಾಡ್ಬಿಡಿ. ಸವಾಲ್ ಸಿಂಪಲ್ ಆಗಿ ಒಂದು ಸವಾಲ್, ಲವ್ ಸ್ಟೋರಿ ಸುನಿಯೋರ್ದು ಇದು ಸವಾಲ್ ಹೇಳಿ. ಅವ್ರಿಗೆ ಒಳ್ಳೇದಾಗ್ಲಿ, ಮುಂದೆ ಎಲ್ಲರೂ ನೋಡಿ ಅದೇ ಚಾನಲ್ಗೆ ಲೈಕ್ ಕೊಡಿ ಅಂತ ಕೇಳಿ. ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ. ಸರ್ಪ್ರೈಸ್ ಮಾಡಿ, ಸರ್ಪ್ರೈಸ್ ಮಾಡಿಬಿಡಿ.